ಇಲ್ಲಿ ನಮಗೆ ಒಂದು ಆಯುತವನ್ನ ನೀಡಿದ್ದಾರೆ ಎ ಬಿ ಸಿ ಡಿ ಅನ್ನುವಂತಹ ಆಯುತ ಇದು ನಮಗೆ ಆಯುತ ಅಂತ ಹೇಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ನೋಡಬಹುದು ಇಲ್ಲಿ ನಾಲ್ಕು ಕೋನಗಳ ಅಳತೆಯು ಲಂಬ ಕೋನ ಆಗಿದೆ ಅಂದರೆ ತೊಂಬತ್ತು ಡಿಗ್ರಿ ಹಾಗೂ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ನಾಲ್ಕು ಕೋನಗಳು ಲಂಬ ಕೋನಗಳು ಆಗಿರೋದ್ರಿಂದ ನಮಗೆ ನೀಡಿರುವಂತಹ ಒಂದು ಆಕೃತಿ ಆಯುತ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ಆಯುತದಲ್ಲಿ ನಮ್ಗೆ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿಇ ಮತ್ತು ಬಿ ಡಿ ರೇಖಾಖಂಡಗಳು ಈ ಬಿಇ ಮತ್ತು ಬಿ ಡಿ ರೇಖಾಖಂಡಗಳು ಕೋನ ಎ ಬಿ ಸಿ ತ್ರಿಭಾಗಿಸುತ್ತವೆ ಟ್ರೈಸೆಕ್ಟ್ ಅಂತ ಹೇಳಿ ಕರೀತಾರೆ ಏನಿದು ಟ್ರೈಸೆಕ್ಟ್ ಅಂತ ಹೇಳಿದ್ರೆ ಮೂರು ಸಮಭಾಗಗಳನ್ನಾಗಿ ಮಾಡ್ತಾ ಇದೆ ಈ ತೊಂಬತ್ತು ಡಿಗ್ರಿ ಕೋನವನ್ನು ಮೂರು ಸಮಭಾಗಗಳನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಆಯ್ತು ಹಾಗೂ ಎ ಬಿ ರೇಖಾಖಂಡದ ಅಳತೆ ಒಂದು ಇಲ್ಲಿ ಎ ಬಿ ರೇಖಾಖಂಡದ ಅಳತೆ ನಮಗೆ ಏನನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಬಾಹುವಿನ ಅಳತೆ ಒಂದು ಯೂನಿಟ್ಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದರೆ ತ್ರಿಭುಜ ಬಿ ಡಿ ಇಲ್ಲಿ ನೀವು ನೋಡ್ಬೋದು ಮೂರು ತ್ರಿಭುಜಗಳಿವೆ ಈ ಮಧ್ಯದ ತ್ರಿಭುಜ ಬಿ ಡಿ ಇ ತ್ರಿಭುಜ ಆಗುತ್ತೆ ಇದರ ಒಂದು ಸುತ್ತಳತೆಯನ್ನು ನಾವು ಕಂಡುಹಿಡೀಬೇಕಾಗಿದೆ ಇದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇದನ್ನು ಕಂಡುಹಿಡಿಯಬೇಕಾಗಿದೆ ಮೊದಲಿಗೆ ನಮಗೆ ಈ ಚಿತ್ರವನ್ನು ನೋಡಿದ ತಕ್ಷಣ ಹಾಗೂ ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ಇದೊಂದು ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ ನಾನು ನಿಮಗೆ ಈ ವಿಡಿಯೋನ ಪಾಸ್ ಮಾಡಿ ಇದನ್ನ ಸುಲಭವಾಗಿ ಪರಿಹರಿಸೋಕೆ ಸಾಧ್ಯವೇ ಒಮ್ಮೆ ಯೋಚನೆ ಮಾಡಿ ಅಂತೇಳಿ ಎನ್ಕರೇಜ್ ಮಾಡ್ತೇನೆ ಹಾ ಆದರೆ ಇದು ನಾವು ತಿಳಿದಷ್ಟು ಕ್ಲಿಷ್ಟ ಇಲ್ಲ ಅನ್ನಿಸ್ತಿದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕ್ಲಿಷ್ಟ ಅನ್ಸೋದು ಇಲ್ಲಿ ನಮಗೆ ಬರೀ ಒಂದು ವಿಡ್ತ್ ಕೊಟ್ಟಿದ್ದಾರೆ ಇದರ ಒಂದು ಲೆಂತ್ ಕೊಟ್ಟಿಲ್ಲ ಹೇಗೆ ನಾವು ಸುತ್ತಳತೆಯನ್ನು ಕಂಡು ಹಿಡಿಯೋದು ಅಂತೆಲ್ಲ ಅನ್ಸಿರ್ಬೋದು ಈಗ ಮೊದಲಿಗೆ ಈ ಮಾಹಿತಿ ಏನ್ ಕೊಟ್ಟಿದ್ದಾರೆ ಅದನ್ನ ಬಳಸೋಣ ಈಗ ಈ ಬಿಇ ಮತ್ತು ಬಿ ಡಿ ರೇಖೆಗಳು ಈ ಈ ಎ ಬಿ ಸಿ ಕೋನವನ್ನು ತ್ರಿಭಾಗಿಸುತ್ತವೆ ಅಂತ ಹೇಳಿದ್ರೆ ಮೂರು ಕೋನದ ಅಳತೆ ಸಮ ಇರುತ್ತೆ ಅದು ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಹಾಗೂ ಮೂವತ್ತು ಡಿಗ್ರಿ ಆಯಿತು ನೀವು ಈಗ ಈ ಒಂದು ತ್ರಿಭುಜವನ್ನು ನೋಡಿದ್ರೆ ಇದು ಮೂವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಒಂದು ಕೋನದ ಅಳತೆ ಅರವತ್ತು ಡಿಗ್ರಿ ಆಗತ್ತೆ ಹಾಗಾದರೆ ಇದು ಒಂದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯ ತ್ರಿಭುಜ ಆಯಿತು ಹಾಗಾಗಿ ಈ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜದಲ್ಲಿ ನಮಗೆ ಒಂದು ಬಾಹುವಿನ ಅಳತೆ ಗೊತ್ತಿದ್ರೆ ಸಾಕು ನಾವು ಉಳಿದ ಬಾಹುಗಳ ಅಳತೆಯನ್ನು ಅಂತ ಅಂತೇಳಿ ಈ ಹಿಂದಿನ ವೀಡಿಯೋದಲ್ಲಿ ವಿವರವಾಗಿ ನೋಡಿದ್ದೇವೆ ನಮಗೀಗ ಇದರಲ್ಲಿ ಒಂದು ಬಾಹುವಿನ ಅಳತೆ ಗೊತ್ತಿದೆ ಅದು ಯಾವುದು ಅಂತ ಹೇಳಿದ್ರೆ ಎ ಬಿ ಸಿ ಡಿ ಒಂದು ಆಯುತ ಆಗಿರೋದ್ರಿಂದ ಎಬಿನ ಅಳತೆ ಎಷ್ಟು ಇರುತ್ತೋ ಅಭಿಮುಖ ಬಾಹುವಾದಂತಹ ಡಿ ಸಿ ನ ಅಳತೆಯು ಅಷ್ಟೇ ಇರುತ್ತೆ ಇನ್ನು ಈ ಒಂದು ತ್ರಿಭುಜವನ್ನ ನೀವು ಗಮನಿಸಿದ್ರೆ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಈ ಒಂದು ಕೋನದ ಅಳತೆ ಅರವತ್ತು ಡಿಗ್ರಿ ಆಗುತ್ತೆ ಆದ್ರೆ ಇದು ಮೂವತ್ತು ಡಿಗ್ರಿ ಇದೆ ನಾವು ಈ ಎರಡು ಕೋನದ ಅಳತೆಯನ್ನು ಸಹ ಫೈಂಡ್ ಔಟ್ ಮಾಡಬಹುದು ಆದ್ರೆ ಇದು ಒಂದು ಲಂಬ ಕೋನ ತ್ರಿಭುಜ ಆಗಿ ದೊರಕೋದಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಮೊದಲಿಗೆ ನಾವು ಈ ಒಂದು ತ್ರಿಭುಜವನ್ನ ತೆಗೆದುಕೊಳ್ಳೋಣ ಇದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಅಳತೆಯ ತ್ರಿಭುಜ ಆಗಿದೆ ಹಾಗೂ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿನ ಅಳತೆ ಒಂದು ಯೂನಿಟ್ಗಳಾಯ್ತು ಹಾಗಾದ್ರೆ ಈ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿನ ಅಳತೆ ಒಂದು ಯೂನಿಟ್ಗಳಾಯ್ತು ನಮ್ಗೆ ಗೊತ್ತಿದೆ ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿನ ಅಳತೆ ರೂಟ್ ಮೂರು ಆಗತ್ತೆ ಅಂತೇಳಿ ನೀವು ಇಂದಿನ ವಿಡಿಯೋದಲ್ಲಿ ಇದನ್ನ ವಿವರವಾಗಿ ನೋಡಿದೀರಾ ಹಾಗೂ ವಿಕರ್ಣದ ಅಳತೆ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆಯ ಎರಡು ಪಟ್ಟು ಇರುತ್ತೆ ಇದು ಒಂದು ಯೂನಿಟ್ ಇರೋದ್ರಿಂದ ಇದು ಎರಡು ಯೂನಿಟ್ಗಳಾಗತ್ತೆ ನಾವೊಮ್ಮೆ ಮತ್ತೆ ಬರೆಯೋಣ ಈಗ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಅಳತೆ ಇರುವಂತಹ ಒಂದು ತ್ರಿಭುಜದ ಬಾಹುಗಳ ಅನುಪಾತ ಈ ರೀತಿಯಾಗಿರುತ್ತೆ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಒಂದು ಯೂನಿಟ್ಗಳಾದರೆ ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ರೂಟ್ ಮೂರು ಆಗಿರುತ್ತೆ ಹಾಗೂ ತೊಂಬತ್ತು ಡಿಗ್ರಿಗೆ ಎದುರಾಗಿರುವ ಬಾಹು ಅಂದರೆ ಅದು ವಿಕರಣ ಈ ವಿಕರಣ ಈ ಮೂವತ್ತು ಡಿಗ್ರಿಯ ಬಾಹುವಿನ ಅಳತೆ ಎಷ್ಟಿರುತ್ತೋ ಅದರ ಎರಡು ಪಟ್ಟು ಇರುತ್ತೆ ಇಲ್ಲಿ ಒಂದು ಇರೋದ್ರಿಂದ ಇದು ಎರಡು ಯೂನಿಟ್ಗಳು ಆಗುತ್ತೆ ಇಲ್ಲೂ ಸಹ ಇದು ಒಂದು ಇರೋದ್ರಿಂದ ಇದರ ಒಂದು ಅಳತೆ ಏನಾಗ್ತಾ ಇದೆ ಎರಡು ಯೂನಿಟ್ಗಳು ಆಗ್ತಾ ಇದೆ ಈ ಒಂದು ವಿಕರಣದ ಅಳತೆ ನಮಗೆ ಈ ಒಂದು ಮಾಹಿತಿಯಿಂದ ಈಗ ಈ ಆಯುಧದ ಏನು ಲೆಂತ್ ಇದೆ ನಮಗೆ ಅಗಲ ಗೊತ್ತಿತ್ತು ಈಗ ಉದ್ದ ಸಹ ಗೊತ್ತಾಯಿತು ಈ ಒಂದು ಉದ್ದ ಏನಿದೆ ಇದು ರೂಟ್ ಮೂರು ಯೂನಿಟ್ಗಳು ಆಯಿತು ಹಾಗೆ ನಮಗೆ ವಿಕರ್ಣದ ಅಳತೆ ಸಹ ಗೊತ್ತಾಯಿತು ಅದು ಎರಡು ಯೂನಿಟ್ಗಳು ಆಗಿದೆ ಇನ್ನು ನಮಗೆ ಈ ತ್ರಿಭುಜದಲ್ಲಿ ಬಿ ಡಿ ಇ ತ್ರಿಭುಜದಲ್ಲಿ ಇನ್ನು ಈ ಎರಡು ಬಾಹುಗಳ ಅಳತೆ ಗೊತ್ತಾಗಬೇಕಾಗಿದೆ ನಾವೀಗ ಈ ತ್ರಿಭುಜದಲ್ಲಿ ಇದೇ ಮಾಹಿತಿಯನ್ನು ಉಪಯೋಗಿಸೋಣ ನಮಗೆ ಗೊತ್ತಿದೆ ಇದು ಒಂದು ಯೂನಿಟ್ಗಳಿದೆ ಆದರೆ ಇದು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಅಲ್ಲ ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಹಾಗಾದ್ರೆ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಏನಾಗುತ್ತೆ ಇಲ್ಲಿ ನೋಡಿದ್ರೆ ನೀವು ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಈ ಎರಡು ಬಾಹುಗಳ ಅನುಪಾತಗಳ ಒಂದು ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಗಮನಿಸಿದ್ರೆ ಈಗ ನಾವು ಈ ಅರವತ್ತು ಡಿಗ್ರಿಯ ಬಾಹುವಿನ ಅಳತೆ ಏನಿರುತ್ತೋ ಇದನ್ನ ನಾವು ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ ಅದು ಮೂವತ್ತು ಡಿಗ್ರಿ ಬಾಹುವಿನ ಅಳತೆಯನ್ನು ಕೊಡಬೇಕು ಹಾಗಾದ್ರೆ ರೂಟ್ ಮೂರನ್ನು ನಾವು ಯಾವುದರಿಂದ ಗುಣಿಸಿದ್ರೆ ಒಂದನ್ನು ಕೊಡುತ್ತೆ ಅಂತ ನೋಡಿದ್ರೆ ಅದು ಒಂದು ಬೈ ರೂಟ್ ಅದು ಒಂದು ಬೈ ರೂಟ್ ಮೂರು ಆಗಿದೆ ಅಂದ್ರೆ ನೀವು ನೋಡಬಹುದು ಇಲ್ಲಿ ಒಂದು ಬರಬೇಕು ಅಂತ ಹೇಳಿದ್ರೆ ನಾವು ರೂಟ್ ಮೂರನ್ನು ಯಾವುದರಿಂದ ಭಾಗಿಸ್ಬೇಕಾಗಿರುತ್ತೆ ರೂಟ್ ಮೂರರಿಂದ ಭಾಗಿಸ್ತಾ ಹೋಗ್ಬೇಕಾಗತ್ತೆ ಹಾಗಾಗಿ ಈ ಒಂದು ಬಾಹುವಿನ ಅಳತೆ ಒಂದು ಬೈ ರೂಟ್ ಮೂರು ಆಯಿತು ನೀವೀಗ ನೋಡ್ಬೋದು ರೂಟ್ ಮೂರು ಇಂಟು ಒಂದು ಬೈ ರೂಟ್ ಮೂರು ನಮಗೆ ಈ ಒಂದು ಮೂವತ್ತು ಡಿಗ್ರಿಯ ಕೋನದ ಅಳತೆ ಒಂದನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಅನುಪಾತ ನಮಗೆ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆಯ ಎರಡು ಪಟ್ಟು ವಿಕರ್ಣ ಇರುತ್ತೆ ಅಂತ ಹೇಳಿ ಈಗ ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಒಂದು ಬೈ ರೂಟ್ ಮೂರು ಬಂತು ಇದರ ಎರಡು ಪಟ್ಟು ವಿಕರ್ಣದ ಅಳತೆ ಆಗಿರುತ್ತೆ ಇಲ್ಲಿ ಇದೆ ನಮಗೆ ವಿಕರ್ಣ ನೀವು ನೋಡಬಹುದು ಇದು ಈ ಒಂದು ತ್ರಿಭುಜದ ವಿಕರ್ಣ ಆಗಿದೆ ಇದರ ಒಂದು ಅಳತೆ ಈಗ ನಮಗೆ ಎರಡು ಪಟ್ಟು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಆಗ್ತಾ ಇದೆ ಅದು ಎರಡು ಡಿವೈಡೆಡ್ ಬೈ ರೂಟ್ ಮೂರು ಆಯ್ತು ಈಗ ನಮಗೆ ಈ ಒಂದು ಬಾಹುವಿನ ಅಳತೆ ಗೊತ್ತಿದೆ ಎರಡು ಯೂನಿಟ್ಗಳು ಹಾಗೂ ಈ ಒಂದು ಬಾಹುವಿನ ಅಳತೆ ಗೊತ್ತಿದೆ ಬಿಇ ಬಾಹುವಿನ ಅಳತೆ ಅದು ಎರಡು ಬೈ ರೂಟ್ ಮೂರು ಆಯ್ತು ಇನ್ನು ಇ ಡಿ ಬಾಹುವಿನ ಅಳತೆ ಗೊತ್ತಾಯ್ತು ಅಂತ ಹೇಳಿದ್ರೆ ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕಂಡಿಡಬಹುದು ಆ ತ್ರಿಭುಜ ಯಾವುದು ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಶೇಡ್ ಮಾಡ್ತಾ ಇದ್ದೇನೆ ಹ ಈ ಮಧ್ಯದ ತ್ರಿಭುಜ ಏನಿದೆ ಇದು ಬಿ ಡಿ ತ್ರಿಭುಜ ಇದರ ಒಂದು ಸುತ್ತಳತೆಯನ್ನು ನಾವು ಕಂಡುಹಿಡಬೇಕಾಗಿದೆ ಈಗ ನಮ್ಗೆ ಆಲ್ರೆಡಿ ಈ ಒಂದು ಬಾಹುವಿನ ಅಳತೆ ಎರಡು ಯೂನಿಟ್ಗಳು ಮತ್ತೊಂದು ಬಾಹುವಿನ ಅಳತೆ ಎರಡು ಬೈ ರೂಟ್ ಮೂರು ಗೊತ್ತಾಯಿತು ಈ ಬಿ ಸಿ ಎಷ್ಟಿರುತ್ತೆ ಈ ಎಡಿ ಸಹ ಅಷ್ಟೇ ಇರುತ್ತೆ ಯಾಕೆ ಅಂದರೆ ಆಯುತದ ಅಭಿಮುಖ ಬಾಹುಗಳು ಅದು ಸಹ ರೂಟ್ ಮೂರು ಆಗಿದೆ ಈಗ ರೂಟ್ ಮೂರರಲ್ಲಿ ಒಂದು ಬೈ ರೂಟ್ ಮೂರನ್ನು ಕಳೆದ್ವಿ ಅಂತ ಹೇಳಿದ್ರೆ ಅದು ಈ ಇ ಡಿ ಬಾಹುವಿನ ಅಳತೆಯನ್ನು ಕೊಡುತ್ತೆ ನಾವೀಗ ಅದನ್ನು ನೋಡ್ತಾ ಇದ್ದೇವೆ ಇಡಿ ಬಾಹುವಿನ ಅಳತೆ ರೂಟ್ ಮೂರು ಮೈನಸ್ ಒಂದು ಬೈ ರೂಟ್ ಮೂರು ಆಯಿತು ಇದು ಇಡಿ ಬಾಹುವಿನ ಅಳತೆ ಈಗ ಈ ಮೂರು ಬಾಹುಗಳ ಮೊತ್ತ ನಮಗೆ ಬಿ ಇ ತ್ರಿಭುಜದ ಸುತ್ತಳತೆಯನ್ನು ಕೊಡ್ತಾ ಇದೆ ತ್ರಿಭುಜ ಬಿ ಯ ಸುತ್ತಳತೆ ಸುತ್ತಳತೆ ಈಕ್ವಲ್ಸ್ ಒಂದು ಬಾಹುವಿನ ಅಳತೆ ಅದು ಎರಡು ಯೂನಿಟ್ಗಳು ಆಗಿದೆ ಮತ್ತೊಂದು ಬಾಹುವಿನ ಅಳತೆ ಅದು ಎರಡು ಬೈ ರೂಟ್ ಮೂರು ಆಗಿದೆ ಮತ್ತೊಂದು ಬಾಹುವಿನ ಅಳತೆ ಮೂರು ಮೈನಸ್ ಒಂದು ಬೈ ರೂಟ್ ಮೂರು ಆಗಿದೆ ಈಗ ನೀವು ನೋಡಿದ್ರೆ ಎರಡು ಸಿಂಪ್ಲಿಫೈ ಮಾಡೋಣ ಎರಡು ಬೈ ರೂಟ್ ಮೂರಲ್ಲಿ ಒಂದು ಬೈ ರೂಟ್ ಮೂರನ್ನು ಕಳೆದ್ವಿ ಅಂತೇಳಿದ್ರೆ ನಮಗೆ ಉಳ್ಕೊಳ್ಳೋದು ಒಂದು ಬೈ ರೂಟ್ ಮೂರು ಆಗಿದೆ ಪ್ಲಸ್ ಸಾರಿ ಇಲ್ಲಿ ಇದು ರೂಟ್ ಮೂರು ಅಲ್ವಾ ರೂಟ್ ಮೂರು ಮೈನಸ್ ಒಂದು ಬೈ ರೂಟ್ ಮೂರು ನಾನು ಬರವಣಿಗೆ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿತ್ತು ರೂಟ್ ಮೂರು ಈಗ ಇದನ್ನು ನಾವು ರ್ಯಾಷ್ನಲೈಸ್ ಮಾಡೋಣ ನಮಗೆ ಗೊತ್ತಿದೆ ರ್ಯಾಷ್ನಲೈಸ್ ಹೆಂಗೆ ಮಾಡೋದು ಅಂತ ಹೇಳಿ ರೂಟ್ ಮೂರರಿಂದ ಬಾಗಿಸಿ ಮತ್ತು ಗುಣಿಸಿದಾಗ ರೂಟ್ ಮೂರರಿಂದ ಬಾಗಿಸಿ ಮತ್ತು ಗುಣಿಸಿದಾಗ ನಮಗೆ ಅದು ರ್ಯಾಷ್ನಲೈಸ್ ಆಗತ್ತೆ ಆಗ ನಮಗೆ ದೊರಕ್ತಾ ಇರುವಂಥದ್ದು ನಾನಿಲ್ಲಿ ಮುಂದುವರೆಸ್ತೇನೆ ಇದನ್ನು ನಾನಿಲ್ಲಿ ಮುಂದುವರೆಸ್ತೇನೆ ಇದನ್ನು ಈಕ್ವಲ್ಸ್ ಆ ಎರಡು ಪ್ಲಸ್ ರೂಟ್ ಮೂರು ಡಿವೈಡೆಡ್ ಬೈ ಮೂರು ಪ್ಲಸ್ ರೂಟ್ ಮೂರು ಆಗಿದೆ ಎರಡು ಪ್ಲಸ್ ರೂಟ್ ಮೂರು ಬಾಗಿಸು ಮೂರು ಪ್ಲಸ್ ಮೂರು ರೂಟ್ ಮೂರು ಬಾಗಿಸು ಮೂರು ಈ ಮೂರು ಮೂರು ಕ್ಯಾನ್ಸಲ್ ಆದರೆ ರೂಟ್ ಮೂರೇ ದೊರಕುತ್ತೆ ಈಗ ಎರಡು ಪ್ಲಸ್ ರೂಟ್ ಮೂರು ಪ್ಲಸ್ ಮೂರು ರೂಟ್ ಮೂರು ಅಂದರೆ ಇಲ್ಲಿ ಒಂದು ಇದೆ ಅಂತ ಹೇಳಿ ಅರ್ಥ ಒಂದು ರೂಟ್ ಮೂರು ಪ್ಲಸ್ ಮೂರು ರೂಟ್ ಮೂರು ಅಂದರೆ ಅದು ನಾಲ್ಕು ರೂಟ್ ಮೂರು ಬಾಗಿಸು ಮೂರು ಆಯಿತು ಇದು ಈ ಬಿ ಡಿ ಇ ತ್ರಿಭುಜದ ಸುತ್ತಳತೆ ಆಗಿದೆ ಎರಡು ಪ್ಲಸ್ ನಾಲ್ಕು ರೂಟ್ ಮೂರು ಬಾಗಿಸು ಮೂರು ಅನ್ನುವಂಥದ್ದು ಈ ಒಂದು ತ್ರಿಭುಜದ ಸುತ್ತಳತೆ ಆಗಿದೆ ಅದು ಎರಡು ಪ್ಲಸ್ ನಾಲ್ಕು ಮೂರು ಬಾಗಿಸು ಮೂರು ಆಗಿದೆ